ಇನ್ನೊಂದು ವಾರದಲ್ಲಿ ಪಠ್ಯ ಪರಿಷ್ಕರಣೆಗೆ ಕ್ರಮ ಕೈಗೊಳ್ತೇವೆ. ನ್ಯೂಸ್ ಏಟಿನ್ಗೆ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಡಕಾಗಿದ್ದಾರೆ, ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು, ಅವರ ವಿದ್ಯಾಭ್ಯಾಸದಲ್ಲಿ ತೊಡಕಾಗಿದ್ದರೆ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಿಜಾಬ್ ವಿಚಾರ ನ್ಯಾಯಾಲಯದಲ್ಲಿದೆ, ಹೋರಾಟ ಮಾಡ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಸಿಎಂ ಮಾರ್ಗದರ್ಶನದಲ್ಲಿ ನಾವು ಹೋರಾಟ ಮಾಡ್ತೇವೆ ಅನ್ನುವಂಥ ವಿಚಾರದ ಬಗ್ಗೆ ನ್ಯೂಸ್ ಏಟಿನ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ನೀಡಿದರು. ಭಾವನಾತ್ಮಕ ವಿಚಾರಗಳಿಂದಲೇ ಬಿಜೆಪಿಯನ್ನು ಜನ ಈ ಹಂತಕ್ಕೆ ತಂದು ಕೂರಿಸಿದ್ದಾರೆ. ಈಗಿನ ಗುಣಮಟ್ಟಕ್ಕಿಂತ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ ನಾವು, ಯಾವುದೇ ಅಡಚಣೆ ಇಲ್ಲದೆ ಹಂತ ಹಂತವಾಗಿ ಕ್ರಮ ಕೈಗೊಳ್ತೇವೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ನೀಡಿದರು. ಮಧು ಬಂಗಾರಪ್ಪ ಅವರನ್ನ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಏನ್ ಹೇಳಿದ್ರು ನೋಡೋಣ. ನಾಳೆಯಿಂದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗ್ತಾ ಇದೆ. ಅದರಂತೆ ಕೆಲ ಪ್ರಗತಿಪರ ಚಿಂತಕರು ಮತ್ತು ಹಿರಿಯ ಬುದ್ಧಿಜೀವಿಗಳು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದ್ರ ಮುಖಾಂತರ ಶೈಕ್ಷಣಿಕವಾಗಿ ಕೆಲವೊಂದು ಬದಲಾವಣೆ ತಂದು, ಹಿಂದಿನ ಸರ್ಕಾರ ಪಠ್ಯಪುಸ್ತಕದಲ್ಲಿ ಕೆಲವೊಂದೇನು ಬದಲಾವಣೆಯನ್ನು ತಂದಿತ್ತಲ್ಲ, ಅದನ್ನ ಪರಿಷ್ಕರಣೆ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪರಿದ್ದಾರೆ, ಮಾತನಾಡ್ತೀನಿ. ಸರ್, ನಿನ್ನೆ ಪ್ರಗತಿಪರ ಚಿಂತಕರು ಸಾಹಿತಿಗಳೆಲ್ಲ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯನವರಿಗೂ ಒಂದು ಮನವಿಯನ್ನು ಬೇಡಿಕೆಗಳನ್ನ ಸಲ್ಲಿಸಿದ್ದಾರೆ ಸರ್, ಅದ್ರ ಬಗ್ಗೆ ಹೇಳೋದಲ್ಲ. ಇಲ್ಲ, ಅವರೆಲ್ಲ ಬಂದು ಭೇಟಿ ಮಾಡಿದ್ದಾರೆ. ಅದಕ್ಕಿಂತ ಪೂರ್ವಕವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿಯನ್ನು ಮಾಡಿದ್ದೆ. ಯಾಕೆಂದರೆ ಪ್ರಣಾಳಿಕೆಯ ಉಪಾಧ್ಯಕ್ಷರಾಗಿ ಪ್ರಣಾಳಿಕೆಯಲ್ಲೂ ಕೂಡ ಏನು ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ಅವ್ರ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಆ ತೀರ್ಮಾನಗಳನ್ನು ನಾವು ಪಠ್ಯಪುಸ್ತಕ ಪರಿಶೀಲನೆಯಲ್ಲಿ ನಾವು ಮಾಡ್ತೀವಿ ಅಂಥೇಳಿ ಹೇಳಿದ್ವಿ. ಅದನ್ನು ನಾವು ಆಗಲೇ ಅದನ್ನು ಶುರು ಮಾಡ್ತೀವಿ. ಆದರೆ ಶಾಲೆ ಸ್ಟಾರ್ಟ್ ಆಗಿಬಿಡುತ್ತೆ, ಈಗ ನಾಳೆ ಬೆಳಗ್ಗೆ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಈ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ತಗೊಳ್ಬೇಕು, ಅವರಿಗೆ ತೊಂದರೆ ಆಗದೆ ಇರತ ರೀತಿಯಲ್ಲಿ ಏನು ತೀರ್ಮಾನ ತಗೋಬೇಕಂತ. ಆದರೆ ನಿನ್ನೆ ಸಾಹಿತಿಗಳು ಬಂದು ಅದನ್ನ ಮನವಿಯನ್ನು ಮಾಡಿದ್ದಾರೆ. ಈಗಾಗಲೇ ಬುಕ್ಗಳು ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ, ಯಾಕಂದ್ರೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗೋ ಹಿನ್ನೆಲೆಯಲ್ಲಿ ಅದನ್ನ ಯಾವ ರೀತಿಯಾಗಿ ಹೊಸ ಪಠ್ಯನ ಯಾವ ರೀತಿಯಾಗಿ ಸೇರಿಸ್ತೀರಾ, ಏನು ಸಲಹೆ ಬಂದಿದೆ ಸರ್? ನಿನ್ನೆ ಮಾತ್ರ ಇದು ನಿನ್ನೆ ಒಂದು ಮಾತಾಡಿರೋದಷ್ಟೇ. ಅದನ್ನು ಇನ್ನೊಂದು ವಾರದೊಳಗೆ ಕೆಲವು ವಿಚಾರಗಳನ್ನು ಗೊತ್ತಿದೆ. ಯಾಕೆಂದರೆ ಮಕ್ಕಳಿಗೆ ತೊಂದರೆ ಆಗ್ಬಿಡ, ಶಾಲೆ ಅಂತೂ ಓಪನ್ ಆಯಿತು, ನಾಳೆಯಿಂದ ಹೊರಡ್ಬಿಡ್ತಾರೆ. ಅದನ್ನು ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದೊಳಗೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದನ್ನು ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ. ಅದು ನಾನು ಈಗ ಹೆಚ್ಚು ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಆಗೋದಿಲ್ಲ. ಮತ್ತು ಏನೇನು ತೀರ್ಮಾನಗಳಾಗ್ತಾವಂತನೂ ನನಗಿನ್ನೂ ಗೊತ್ತಿಲ್ಲ. ಅದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ. ಅದಕ್ಕೆ ವಿಚಾರ ಸೇರಿದಂತೆ ಕೆಲವೊಂದು ಹಳೆ ವಿಚಾರಗಳ ಹಳೆ ಪಠ್ಯವನ್ನು ಸೇರಿಸೋದು ಖಚಿತ ಅಂತಾನೆ ಸರ್? ಇಲ್ಲ, ನಾನು ಅದನ್ನೆಲ್ಲ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳೋದಕ್ಕೆ ಆಗೋದಿಲ್ಲ. ತೀರ್ಮಾನ ಆದಮೇಲೆ ನಾನೇ ಅದನ್ನ ಬ್ರೀಫಿಂಗ್ನ ನಮ್ಮ ಸರ್ಕಾರದ ವತಿಯಿಂದ ನಿಮಗೆ ಆಗ್ತದೆ. ನಾಳೆಯಿಂದ ಶಾಲಾ ಕಾಲೇಜುಗಳು ಆರಂಭ ಆಗ್ತಾ ಇದಾವೆ. ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳ ರೀತಿಯಲ್ಲಿ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ ಸರ್. ನೀವು ಇನ್ನೂ ಹೊಸದಾಗಿ ಸಚಿವರಾಗಿದ್ದೀರಾ, ಏನು ವಿಷನ್ ಇದೆ ಸರ್ ಈ ನಿಟ್ಟಿನಲ್ಲಿ? ಇಲ್ಲ, ಇದೊಂದು ದೊಡ್ಡ ಚಾಲೆಂಜ್. ಅದನ್ನು ನಾನು ಅವರಿಗೆ ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗೇನು ಗುಣಮಟ್ಟ ಇದೆ ಅದಕ್ಕಿಂತ ಹೆಚ್ಚು ಒಳ್ಳೆ ಗುಣಮಟ್ಟ ತರತಕ್ಕಂಥದ್ದು ವಿಶ್ವಾಸವನ್ನು ನಾನು ಪೋಷಕರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಧೈರ್ಯವಾಗಿ ಮಕ್ಕಳು ಶಾಲೆಗೆ ಹೋಗಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ತೀರ್ಮಾನದ ಮೇಲೆ ನನಗೆ ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು. ಮತ್ತು ನೀವು ನಿರ್ವಹಿಸ್ಕೊಂಡು ಹೋಗ್ತೀರಾ, ನಿಮ್ಮಿಂದ ಸಾಧ್ಯ ಆಗುತ್ತೆ ಒಳ್ಳೆ ರೀತಿಯಲ್ಲಿ ನೀವು ಮಾಡಿ ಅಂಥೇಳಿ ಆ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೆ. ಇದಿಷ್ಟು ಏನು ಸಚಿವ ಮಧು ಬಂಗಾರಪ್ಪ ಅವರ ನೇರ ನುಡಿಗಳು. ಕ್ಯಾಮರಾಮನ್ ನೂರಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.